ಹಲೋ ಫ್ರೆಂಡ್ಸ್ ಸಕ್ಕರ್ ಟಿವಿಯಲ್ಲಿ ನಾವಿವತ್ತು ಕೈ ಜಿ ದ ಅಲ್ಟಿಮೇಟ್ ಗ್ಯಾಮ್ಲರ್ ಅನ್ನುವಂತಹ ಸಿನಿಮಾವನ್ನು ನೋಡೋಣ ಗೆಳೆಯರೆ ಅದಕ್ಕಿಂತಲೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ವ್ಲಾಗಿಂಗ್ ಸಂಬಂಧಪಟ್ಟಂತೆ ಕಲಾ ಚಿತ್ತಾರ ಹೆಸರಿನ ಹೊಸ ಚಾನೆಲ್ ಅನ್ನ ಓಪನ್ ಮಾಡಿದ್ದೇವೆ ಇಲ್ಲಿಯವರೆಗೂ ನೀವು ಸಕ್ಕರ್ ಟಿವಿಯನ್ನು ಅದ್ಭುತವಾಗಿ ಸಪೋರ್ಟ್ ಮಾಡಿದ್ದೀರಾ ಲೈಕ್ ಶೇರು ಕಮೆಂಟ್ಗಳ ಮೂಲಕ ಚಾನೆಲ್ ಅನ್ನ ಸಕ್ಸಸ್ನ ಹಾದಿಯಲ್ಲಿ ನಡೆಸ್ತಾ ಇದ್ದೀರಾ ಸೊ ಹಾಗಾಗಿ ಎಲ್ಲಕ್ಕೂ ಥ್ಯಾಂಕ್ಸ್ ಆದ್ರೀಗ ಹೊಸ ಚಾನೆಲ್ ಆದಂತಹ ಕನ್ನಡದ ಕಲಾ ಚಿತ್ರವನ್ನು ಶುರು ಮಾಡಿದೀವಿ ನೀವೆಲ್ಲರೂ ಕೂಡ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಕೇಳೋದು ನಮ್ಮ ಕರ್ತವ್ಯ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡುವ ಮೂಲಕ ನಮ್ಮನ್ನ ಸಪೋರ್ಟ್ ಮಾಡ್ತೀರಾ ಅನ್ನೋದು ನಮ್ಮ ಮನೋಭಿಲಾಷೆ ಅಂತ ಹೇಳ್ತಾ ಸಿನಿಮಾವನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ ಸಿನಿಮಾ ಆರಂಭವಾಗುತ್ತಲೇ ನಾವು ಕೈಜಿಯನ್ನು ನೋಡ್ತೇವೆ ನಮ್ಮೂನು ದಿನವೆಲ್ಲ ಕಷ್ಟಪಟ್ಟು ದುಡಿದ ದುಡ್ಡೆಲ್ಲವನ್ನು ಕೂಡ ತಂದು ಲಾಟ್ರಿಗೆ ಹಾಕಿ ಸುಟ್ಟಾಕ್ತಾ ಇರ್ತಾನೆ ಡೈಲಿ ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ಒಂದೇ ಶಾಪ್ನಲ್ಲಿ ಕುಳಿತುಕೊಂಡು ಕೆಲಸ ಮಾಡ್ತಿರ್ತಾನೆ ಆದ್ರೆ ಇವ್ಗೇನು ಕೆಲಸ ಇಷ್ಟವಿಲ್ಲ ಹೋಗ್ಲಿ ಬೇರೆ ಯಾವುದಾದ್ರೂ ಕೆಲಸವನ್ನ ಕಷ್ಟಪಟ್ಟು ಮಾಡ್ತಾನ ಅಂದ್ರೆ ಅದು ಕೂಡ ಇಲ್ಲ ಈ ಲೈಫಲ್ಲಿ ಲಾಟರಿಯಲ್ಲಿ ಗೆದ್ದೆ ದುಡ್ಡನ್ನ ಸಂಪಾದಿಸಬೇಕು ಅನ್ನೋದು ಅವನ ಜೀವನದ ಏಕೈಕ ಗುರಿ ಇನ್ನೊಂದ್ ಕಡೆ ಈ ಕೈಜಿಗೆ ದುಡ್ಡು ಇರೋರನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಆದ್ರೆ ಅವರತ್ರ ಹತ್ರ ಇರುವಂತಹ ದುಡ್ಡೆಲ್ಲವೂ ಕೂಡ ತನಗೇ ಬೇಕಂದ್ಕೊಳ್ತಾನೆ ಹೇಗೂ ಇವನಿಗೆ ಅಂದ್ರೆ ಆಗೋದಿಲ್ವಲ್ಲ ಹಾಗಾಗಿ ರಸ್ತೆ ಮೇಲೆ ಅವರ ಕಾರುಗಳು ಏನಾದ್ರೂ ಕಾಣಿಸಿದ್ರೆ ಅವಕ್ಕೆಲ್ಲ ಕಾಲಿಂದ ಒದಿತಾ ಇರ್ತಾನೆ ವಿಷಯ ಏನು ಅಂದ್ರೆ ಈ ಕಾರು ಲಿಂಕು ಅನ್ನುವಂತ ಲೇಡಿದು ಇವರಿಬ್ಬರನ್ನ ಈ ರೀತಿ ನೋಡ್ತಿದ್ರೆ ಇವರಿಬ್ರು ಅಣ್ಣ ತಮ್ಮಂದ್ರು ಅಥವಾ ಅಕ್ಕ ತಂಗಿರು ಅನ್ನೋದು ಗೊತ್ತಾಗ್ತಾ ಇಲ್ಲ ಈಕೆ ಆ ಏರಿಯಾದಲ್ಲಿ ದೊಡ್ಡ ಬಿಸಿನೆಸ್ ಮನ್ ಅಲ್ಲ ಬಿಸಿನೆಸ್ ವುಮನ್ ಈಗ ರಿಂಕುವಿನ ಬಾಡಿ ಗಾರ್ಡ್ಸ್ ಕೈಜಿಯಿಂದ ಬೀಳ್ತಾರೆ ಅವನನ್ನೇ ಎತ್ತಕೊಂಡು ಹೋಗಿ ರಿಂಕು ಮುಂದೆ ಕೆಡವತಾರೆ ಅಸಲ್ ವಿಷಯ ಏನು ಅಂದ್ರೆ ಕೆಲವು ಹಿಂದೆ ಕೈಜಿಯ ಗೆಳೆಯನೊಬ್ಬ ರಿಂಕುವಿನ ಕಂಪನಿಯಲ್ಲಿ ತುಂಬಾ ದುಡ್ಡನ್ನ ಸಾಲ ತೆಗೆದುಕೊಂಡಿರ್ತಾನೆ ಆತ ದುಡ್ಡೆಲ್ಲವನ್ನೂ ಕೂಡ ಬೆಸ್ ಮಾಡಿ ದೇಶಾಂತರ ಹೊರಟೋಗಿರ್ತಾನೆ ಅಂತಹ ದರಿದ್ರದವನ ಬಗ್ಗೆ ತಿಳಿಯದಂತಹ ಈ ಕೈಜಿ ಅವನು ತಗೊಂಡಂತ ದುಡ್ಡಿಗೆ ಶ್ಯೂರಿಟಿ ಸೈನ್ ಹಾಕಿರ್ತಾನೆ ಇದಕ್ಕೂ ಮುಂಚೆನೆ ಈ ಕೈಜಿನೇ ಪ್ಲಾಟ್ಫಾರ್ಮ್ ಮೇಲೆ ಲಾಟರಿ ಟಿಕೆಟ್ ಹಾಕಿಕೊಳ್ಳನು ಅಂತವನನ್ನು ನಂಬಿ ಅವನ ಶ್ಯೂರಿಟಿ ಮೇಲೆ ಅವನ ಫ್ರೆಂಡ್ ಗೆ ಏಕ್ ಸಾಲ ಕೊಟ್ಟರು ಅಂತ ನಿಮ್ಗೆ ಡೌಟ್ ಬರ್ಬೋದು ಆದ್ರೆ ಕಂಪನಿಯವರು ಬೇಕಂತಲೇ ಇಂಥವರನ್ನ ಹುಡುಕಿ ಹುಡುಕಿ ಸಾಲವನ್ನು ಕೊಟ್ಟು ಸೈನ್ ಮಾಡಿಸ್ಕೊಳ್ತಾ ಇರ್ತಾರೆ ಈ ಕಡೆ ರಿಂಕು ನಿನ್ನ ಫ್ರೆಂಡ್ ದುಡ್ಡನ್ನು ಎಗರಿಸಿ ಎಲ್ಗೋ ಜಂಪ್ ಆಗಿ ಹೋಗಿದ್ದಾನೆ ಹಾಗಾಗಿ ಆ ದುಡ್ಡೆಲ್ಲವನ್ನು ಕೂಡ ನೀನೆ ಕಟ್ಟಬೇಕು ಅಂತಾಳೆ ಅದಕ್ಕೆ ನಮ್ಮ ಕೈಜಿ ಏನ್ ಹೇಳ್ತಾನೆ ಅಂದ್ರೆ ನೀನು ನನ್ನ ಅಣೆ ಮೇಲೆ ಹತ್ತು ರೂಪಾಯಿ ಕಾಯ್ನನ್ನ ಇಟ್ಟು ಬೀದಿಯಲ್ಲಿ ಆರಾಜ್ ಗಿರ್ತಿ ಅನ್ಕೋ ಆದ್ರೆ ಐದು ರೂಪಾಯಿಗೂ ಕೂಡ ಯಾರು ಕೂಡ ನನ್ನನ್ನ ಪರ್ಚೇಸ್ ಮಾಡಲ್ಲ ಅಂತಾನೆ ಅದಕ್ಕೆ ರಿಂಕು ನೀನು ಅಷ್ಟೆಲ್ಲ ಅವಶ್ಯ ಪಡೋ ಅವಶ್ಯಕತೆ ಇಲ್ಲ ಇವತ್ ರಾತ್ರಿ ಶಿಫ್ಟ್ ನಲ್ಲಿ ಒಂದು ಗೇಮ್ ಶುರು ಇದೆ ಅಲ್ಲಿಗೆ ನಿನ್ನಂತ ಮಾಸಿದವರೇ ತುಂಬಾ ಜನ ಬಂದಿರ್ತಾರೆ ಅದರಲ್ಲಿ ಏನಾದ್ರೂ ನಿನ್ಗಿದ್ರೆ ನಿನ್ನ ಸಾಲವೆಲ್ಲವೂ ಕೂಡ ಮಾಫಿ ಆಗೋಗುತ್ತೆ ಅಂತಾಳೆ ಆದಿನೇ ಇವ್ನಿಂಗ್ ಕೈಜಿ ಶಿಪ್ ಅನ್ನ ಸೇರಿಕೊಳ್ತಾನೆ ಆದ್ರೆ ಆ ಕಾಂಪಿಟೇಷನ್ಗೆ ಅದಾಗಲೇ ಇವನ ತರದ ಲಾಟರಿ ಟಿಕೆಟ್ ನವರೇ ಬಂದು ನಿಂತಿರ್ತಾರೆ ಅಷ್ಟರಲ್ಲಿ ಎಲ್ಲಿಗೆ ಯುಕಿಯ ಅನ್ನುವಂತ ವ್ಯಕ್ತಿ ಬರ್ತಾನೆ ಯುಕಿಯೋ ಗೇಮ್ ರೂಲ್ಸ್ ಹೇಳ್ತಾನೆ ಆ ಕಾಂಪಿಟೇಷನ್ ನಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲರಿಗೂ ಕೂಡ ಮೂರು ಸ್ಟಾರ್ ಗಳನ್ನ ಕೊಡಲಾಗುತ್ತೆ ಒಂದು ಸ್ಟಾರ್ ನ ವ್ಯಾಲ್ಯೂ ಹತ್ತು ಲಕ್ಷ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಹನ್ನೆರಡು ಕಾರ್ಡ್ಸ್ ಅನ್ನ ಕೊಡ್ತಾರೆ ಕಾರ್ಡ್ಸ್ ಅಂದ್ರೆ ಕಿಂಗ್ ಕ್ವೀನ್ ಎಲೆ ಇರೋದಲ್ಲ ರಾಕ್ ಪೇಪರ್ ಅಂಡ್ ಸೀಸರ್ ಅನ್ನೋ ಗೇಮ್ ಇರುತ್ತಲ್ಲ ಅದು ಆ ಗೇಮ್ ನ ಸಿಂಬಲ್ಸ್ ಎಲ್ಲವೂ ಕೂಡ ಆ ಕಾರ್ಡ್ಗಳ ಮೇಲೆ ಇರುತ್ತೆ ಅಂಡ್ ಫ್ರೆಂಡ್ಸ್ ರಾಕ್ ಪೇಪರ್ ಸೀಸರ್ ಗೇಮ್ ನಿಮ್ಗೆ ಗೊತ್ತಲ್ವಾ ಒಂದ್ ವೇಳೆ ಗೊತ್ತಿಲ್ಲದೆ ಇದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ತುಂಬಾನೇ ಟೈಮ್ ಬೇಕಾಗುತ್ತೆ ಈಗ ಇವರೆಲ್ಲರೂ ಕೂಡ ಇಬ್ಬಿಬ್ಬರಾಗಿ ಡಿವೈಡ್ ಆಗಬೇಕು ಅಂಡ್ ಅವರಿಬ್ಬರು ರಾಕ್ ಪೇಪರ್ಸ್ ಗೇಮ್ ಮಾಡ್ತಾ ಇರ್ತಾರೆ ಇನ್ನು ಗೇಮ್ ಅನ್ನ ಸೋತುವಾಗಲೆಲ್ಲ ಕೂಡ ಅವ್ರ ಹತ್ರ ಇರುವಂತಹ ಸ್ಟಾರ್ ಅನ್ನ ಗೆದ್ದವನ ಕೈಗೆ ಕೊಡಬೇಕು ಹೀಗೆ ಅವರು ಮೂವತ್ತು ನಿಮಿಷದವರೆಗೂ ಆಡ್ತಾನೆ ಇರಬೇಕು ಅದು ಯಾರೊಂದಿಗೆ ಬೇಕಾದರೂ ಇನ್ನು ಗೇಮ್ ಕಂಪ್ಲೀಟ್ ಆಗುವಷ್ಟರಲ್ಲಿ ಅವರ ಹತ್ರ ಇರುವಂತಹ ಕಾರ್ಡ್ಸ್ ಎಲ್ಲವೂ ಖಾಲಿ ಆಗಿರಬೇಕು ಜೊತೆಗೆ ಅವರ ಹತ್ರ ಕನಿಷ್ಠ ಮೂರು ಸ್ಟಾರ್ ಇರಲೇಬೇಕು ಓಕೆ ಈ ಗೇಮ್ ರೂಲ್ಸ್ ಎಲ್ಲವೂ ಕೂಡ ಒಂದ್ ಸ್ವಲ್ಪ ತಿಕ್ಕಲ್ ತಿಕ್ಕಲಾಗಿದೆ ಅನ್ಕೊಳ್ಳಿ ಈ ಚೈನೀಸ್ ಅವರು ಜಪಾನ್ ಅವರ ಮಕ್ಕಳಾಗಿ ಇವರು ಆಡುವಂತಹ ಗೇಮ್ಗಳು ಕೂಡ ಒಂದೇ ತರ ಕಾಣಿಸ್ತವೆ ಮತ್ತು ಕನ್ಫ್ಯೂಸ್ ಆಗೇ ಇರ್ತವೆ ಟೈಮ್ ಸ್ಟಾರ್ಟ್ ಆಗುತ್ತಲೇ ಎಲ್ಲರೂ ಕೂಡ ತಮ್ಮ ತಮ್ಮ ಪಾರ್ಟ್ನರ್ ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಗೇಮ್ ಅನ್ನ ಆಡ ತೊಡಕ್ತಾರೆ ಅಷ್ಟಲ್ಲಿ ಕೈ ಹತ್ರಕ್ಕೆ ಹುಮಾಯಿ ಎನ್ನುವಂತ ವ್ಯಕ್ತಿ ಬರ್ತಾನೆ ಆತ ಕೈಜಿ ಹತ್ರಕ್ಕೆ ಬಂದು ಒಂದು ಪ್ಲಾನ್ ಅನ್ನು ಹೇಳ್ತಾನೆ ನಾವಿಬ್ರು ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಗೇಮ್ ಆಡೋಣ ಏನೇನು ಗೇಮ್ ಕಂಪ್ಲೀಟ್ ಆಗುತ್ತೆ ಅನ್ನೋಷ್ಟರಲ್ಲಿ ಇಬ್ರು ಕೂಡ ಡ್ರಾ ಮಾಡ್ಕೊಳ್ಳೋಣ ಆಗ ಇಬ್ಬರ ಹತ್ರವೂ ಕೂಡ ಮೂರ್ ಮೂರು ಸ್ಟಾರ್ ಉಳಿತವೆ ಹಾಗಾಗಿ ಇಬ್ಬರಿಗೂ ಕೂಡ ಮೂವತ್ತ್ ಮೂವತ್ ಲಕ್ಷ ಬರುತ್ತೆ ಅಂತ ಹೇಳ್ತಾನೆ ಸೊ ಇಬ್ಬರು ಅಂದ್ಕೊಂಡಾಗೇನೆ ಗೇಮ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಆಸ್ ಯೂಜುವಲ್ ಆಗಿ ರಾಕ್ ಬಂದ್ರೆ ರಾಕು ಸೀಸರ್ ಬಂದ್ರೆ ಸೀಸರ್ ಅನ್ನ ಇಡ್ತಾ ಇರ್ತಾರೆ ಇಬ್ರು ಕೂಡ ಅಂದ್ಕೊಂಡಂತೆ ಅನ್ನ ಡ್ರಾ ಮಾಡ್ಕೊಂಡು ಹೋಗ್ತಿರ್ತಾರೆ ಹೀಗೆ ಆದ್ರೆ ಆ ಗೇಮ್ ಅಲ್ಲಿ ಯಾರು ಕೂಡ ಸೋಲೋದಿಲ್ಲ ಆದ್ರೆ ಉಮಾಯು ನನ್ನ ನೋಡಿದ್ರೆ ಯಾರಿಗೂ ಕೂಡ ಅರ್ಥ ಆಗುತ್ತೆ ಇವ್ನ ಯಾರು ಪ್ಲಾನ್ ಅನ್ನು ಹಾಕೊಂಡೇ ಬಂದಿದ್ದಾನೆ ಅಂತ ಹಾಗಾಗಿ ಆತ ಗೇಮ್ ಅನ್ನು ಆಡ್ತಾ ಇರಬೇಕಾದ್ರೆ ರಾಂಗ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಾನೆ ಅಂಡ್ ಉಮಾಯು ಗೆದ್ದು ಬಿಡ್ತಾನೆ ಹಾಗಾಗಿ ಕೈಜಿ ಹತ್ರ ಇದ್ದಂತ ಒಂದು ಸ್ಟಾರ್ ಅವನಿಗೆ ಹೊರಟು ಹೋಗುತ್ತೆ ಇದನ್ನ ನೋಡಿದಂತ ಕೈಜಿ ಶಾಕ್ ಆಗಿ ಹೋಗ್ತಾನೆ ಆಗ ಕೈಜಿ ಡ್ರಾ ಮಾಡ್ಕೊಳ್ಳೋಣ ಅಂತ ಹೇಳಿ ರಾಂಗ್ ಕಾರ್ಡ್ ಅನ್ನ ಪ್ಲೇ ಮಾಡಿದೆ ನೀನು ಅಂತಾನೆ ಅದಕ್ಕೆ ಹುಮಾಯು ಬ್ರೋ ಇಲ್ಲಿ ಯಾರು ಕೂಡ ಧರ್ಮ ಯುದ್ಧ ಮಾಡೋದಕ್ಕಂತೇನು ಬಂದಿಲ್ಲ ಎಲ್ರು ಕೂಡ ಗೆಲ್ಲೋದ ಬಂದಿರೋದು ನಿನಗೆ ಅಷ್ಟು ಮಾತ್ರ ಬ್ರೈನ್ ಇಲ್ಲದೆ ಹೋದ್ರೆ ನಾನು ಏನ್ ಮಾಡೋಕಾಗುತ್ತೆ ಅಂತ ಹೇಳ್ತಾ ಅಲ್ಲಿಂದ ಹೋಗ್ತಾನೆ ಇದರಿಂದ ಸಿಟ್ಟಾಗಿ ಹೋದಂತ ಕೈಜಿ ಹುಮಾಯು ಮುಖಕ್ಕೆ ಪಂಚ್ ಮಾಡ್ತಾನೆ ಇದರಿಂದಾಗಿ ಅವನಿಗೆ ಗಾಯವಾಗಿ ಒಂಚೂರು ರಕ್ತ ಕೈಜಿ ಕಾರ್ಡ್ ನ ಮೇಲೆ ಬೀಳುತ್ತೆ ಅಷ್ಟರಲ್ಲಿ ಅಲ್ಲಿದ್ದಂತ ಸೆಕ್ಯೂರಿಟಿ ಗಾರ್ಡ್ಸ್ ಬಂದು ಅವ್ರಿಗ ಇಬ್ಬರನ್ನ ದೂರ ದೂರಕ್ಕೆ ಕಳಿಸ್ತಾರೆ ಆ ಟೈಮಲ್ಲಿ ಸಿಟ್ಟಾಗಿ ಹೋಗಿದ್ದಂತಹ ಉಮಾಯು ಕೈಜಿ ಹತ್ರ ಉಳಿದಿರೋದು ಸೀಸರ್ ಕಾರ್ಡ್ ಒಂದೇ ಅಂತ ಎಲ್ಲರಿಗೂ ಅಂತ ಹೇಳ್ತಾನೆ ಗೇಮ್ ಎಂಡ್ ಆಗೋದಕ್ಕೆ ಬರೋ ಹತ್ತು ನಿಮಿಷಗಳು ಮಾತ್ರ ಉಳಿದಿದ್ದಾವೆ ಸೊ ಹಾಗಾಗಿ ಯಾರಿಗೇನ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಆ ಟೈಮಲ್ಲಿ ಉಮಾಯು ಎಲ್ಲರಿಗೂ ಒಂದು ಐಡಿಯಾವನ್ನು ಕೊಡ್ತಾನೆ ನಾವೆಲ್ಲರೂ ಕೂಡ ನಮ್ಮ ಹತ್ರ ಇರುವಂತಹ ಕಾರ್ಡ್ಗಳೆಲ್ಲವನ್ನು ಕೂಡ ಮಿಕ್ಸ್ ಮಾಡಿ ನಂತರ ನಾವೆಲ್ಲರೂ ಕೂಡ ಈಕ್ವಲ್ ಆಗಿ ಹಂಚ್ಕೊಳ್ಳೋಣ ಅಂಡ್ ನಂತರ ಗೇಮ್ ಅನ್ನು ಸ್ಟಾರ್ಟ್ ಮಾಡೋಣ ಆಗ ಗೆಲ್ಲುವಂತಹ ಚಾನ್ಸಸ್ ಎಲ್ರಿಗೂ ಕೂಡ ಇರುತ್ತೆ ಅಂತ ಹೇಳ್ತಾನೆ ಹುಮಾಯು ಏನೇನೋ ಮಾತಾಡ್ತಾ ಇರ್ತಾನೆ ಆದ್ರೆ ಅವನು ಮಾತುಗಳನ್ನ ಕೇಳಿದಂತ ಅಲ್ಲಿದ್ದಂತವರು ಹುಮಾಯು ಸ್ಪೆಕ್ಟ್ ಆಗ್ತಾನೆ ಸ್ವಲ್ಪ ಇಂಟೆಲಿಜೆಂಟ್ ಕೂಡ ಇದಾನೆ ಹಾಗಾಗಿ ನಮ್ಮೊಳದಕ್ಕೆ ಹೇಳ್ತಾ ಇದ್ದಾನೆ ಅಂತ ಅನ್ಕೊಂಡು ಎಲ್ಲರೂ ಕೂಡ ಕಾರ್ಡ್ ಗಳನ್ನ ಅವನ ಹತ್ರಕ್ಕೆ ಕೊಡ್ತಾರೆ ನಂತರ ಹುಮಾಯು ಎಲ್ಲಾ ಕಾರ್ಡ್ ಗಳನ್ನ ಮಿಕ್ಸ್ ಮಾಡಿ ಎಲ್ಲರಿಗೂ ಈಕ್ವಲ್ ಆಗಿ ಶೇರ್ ಮಾಡ್ತಾನೆ ನಂತರ ಗೇಮ್ ಮತ್ತೆ ಶುರು ಆಗುತ್ತೆ ಆ ಟೈಮ್ ಕೈಜಿ ಕೈ ಹುಮಾಯು ಹತ್ರಕ್ಕೆ ಹೋಗಿ ದಮ್ಮಿದ್ರೆ ಈ ಸಾರಿ ನನ್ ಜೊತೆ ಅಂತ ಚಾಲೆಂಜ್ ಆಗ್ತಾನೆ ಸರಿ ಆಯ್ತು ನೋಡೇ ಬಿಡೋಣ ಅನ್ಕೊಂಡು ಇಬ್ಬರು ಗೇಮ್ ಆಡ್ತಾರೆ ಅದರಲ್ಲಿ ಕೈಜಿ ಹುಮಾಯುವನ್ನ ಸೋಲಿಸ್ತಾನೆ ಇನ್ನು ಹಿಂದೆ ಜಗಳವಾದಂತಹ ಟೈಮಲ್ಲಿ ಹುಮಾಯುನ ನಬ್ಲೆಟ್ ಆ ಕಾರ್ಡ್ನ ಮೇಲೆ ಬಿದ್ದಿರುತ್ತೆ ಹಾಗಾಗಿ ಉಮಾಯು ಪ್ಲೇ ಮಾಡುವಂತ ಕಾರ್ಡ್ಸ್ ಯಾವುದು ಅನ್ನೋದು ಕೈಜಿಗೆ ಮೊದಲೇ ಗೊತ್ತಿರುತ್ತೆ ಹೀಗಾಗಿ ಕೈಜಿ ಉಮಾಯು ಹತ್ರ ಇದ್ದಂಥ ಸ್ಟಾರ್ ಅನ್ನ ತೆಗೆದುಕೊಳ್ತಾನೆ ಇನ್ನು ಇದೇ ತರ ಇರುವಂತಹ ಕಾರ್ಡ್ಸ್ ಯಾರ ಹತ್ರ ಇದ್ದಾವೆ ಅಂತ ಹುಡುಕಿದ್ರೆ ಒಬ್ಬ ಗಾಯಗೊಂಡಿರುವಂತಹ ವ್ಯಕ್ತಿ ಹತ್ರ ಇರ್ತವೆ ಹಾಗಾಗಿ ಕೈಜಿ ಅವನ ಹತ್ರಕ್ಕೆ ಹೋಗಿ ನಾವಿಬ್ಬರ ಹತ್ರ ಕೂಡ ಒಂದೇ ತರದ ಕಾರ್ಡ್ ಹಾಗಾಗಿ ನಾವಿಬ್ರು ಕೂಡ ಜೊತೆಯಲ್ಲಿ ಆಡ್ತಾ ಆಡ್ತಾ ಗೇಮ್ ಅನ್ನ ಟೈ ಮಾಡೋಣ ಅಂತ ಹೇಳ್ತಾನೆ ಕೈಜಿ ಐಡಿಯಾ ಆ ವ್ಯಕ್ತಿಗೂ ಕೂಡ ಇಷ್ಟವಾಗಿ ಇಬ್ಬರು ಕೂಡ ಗೇಮ್ ಆಡ್ತಾ ಆಡ್ತಾ ಟೈ ಮಾಡಿಕೊಳ್ತಾರೆ ಆದ್ರೆ ದರಿದ್ರ ಏನು ಅಂದ್ರೆ ಆ ಇನ್ನೊಬ್ಬ ವ್ಯಕ್ತಿಯ ಕೋಟಿನಲ್ಲಿ ಎಕ್ಸ್ಟ್ರಾ ಕಾರ್ಡ್ ಒಂದು ಉಳಿದೋಗಿರುತ್ತೆ ಇನ್ನು ಒಂದು ಕಾರ್ಡ್ ಉಳಿದೋಗಿರೋದ್ರಿಂದ ಆ ವ್ಯಕ್ತಿ ಸೋತು ಹೋಗಿರ್ತಾನೆ ಹೀಗಾಗಿ ಅಲ್ಲಿದ್ದಂತ ಗಾರ್ಡ್ಸ್ ಬಂದು ಆ ವ್ಯಕ್ತಿಯನ್ನ ಎಳೆದುಕೊಂಡು ಡಾರ್ಕ್ ರೂಮ್ ನೊಳಕ್ಕೆ ಹೋಗ್ತಾರೆ ಆದರೆ ಕೈಜಿಗೆ ಲಾಟ್ರಿ ಟಿಕೆಟ್ಗಳ ಮೇಲೆ ಆಸೆಗಿಂತಲೂ ಜೀವನದಲ್ಲಿ ಎಥಿಕ್ಸ್ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳನ್ನು ತುಂಬಾ ಗೌರವಿಸ್ತಾನೆ ಹಾಗಾಗಿ ಕೈಜಿ ತನ್ನ ಜೊತೆ ಆಡಿದಂಥ ವ್ಯಕ್ತಿಗೆ ಲೈಫ್ ಲಾಂಗ್ ನಾನು ನಿನ್ನ ಜೊತೆಯಲ್ಲೇ ಇರ್ತೀನಿ ಅಂತ ಮಾತು ಕೊಟ್ಟಿರ್ತಾನೆ ಹಾಗಾಗಿ ಗಾರ್ಡ್ಸ್ ಬಂದು ಅವನನ್ನೆತ್ತಕೊಂಡೋದ್ರೆ ಅವರ ಜೊತೆಯಲ್ಲಿ ಇವನು ಕೂಡ ಡಾರ್ಕ್ ರೂಮ್ನೊಳಗೆ ಹೋಗಿಬಿಡ್ತಾನೆ ಆನಂತರ ಅವರಿಬ್ಬರನ್ನು ಕೂಡ ಎಳೆದುಕೊಂಡು ಬಂದು ಬೆಂಕಿಯಿಂದ ಕಾಯಿಸಿದಂತ ಕಬ್ಬಿಣದ ಸೀಲ್ ಅನ್ನ ಅವರ ಬಾಡಿಗೆ ಹಾಕಲಾಗುತ್ತೆ ಆನಂತರ ಕೈಜಿಯ ಜೊತೆ ಆ ಗೇಮ್ ನಲ್ಲಿ ಸೋತು ಎಲ್ಲರನ್ನೂ ಕೂಡ ಅಂಡರ್ ಗ್ರೌಂಡ್ ಮೈನ್ ನಲ್ಲಿ ಕೆಲಸ ಮಾಡೋದಕ್ಕಂತ ಕರ್ಕೊಂಡು ಹೋಗಲಾಗುತ್ತೆ ಇನ್ನು ಈ ಗೇಮ್ ನ ಮೈನ್ ಟಾರ್ಗೆಟ್ ಒಂದೇ ಆಗಿರುತ್ತೆ ಅದು ಅಂಡರ್ ಗ್ರೌಂಡ್ ಮೈನ್ ನಲ್ಲಿ ಕೆಲಸ ಮಾಡುವಂತಹ ಗುಲಾಬ್ರನ್ನ ಹುಡ್ಕೋದು ಅಲ್ಲಿಂದ ಅವರು ಹದಿನೈದು ವರ್ಷಗಳ ಕಾಲ ಈ ಅಂಡರ್ ಗ್ರೌಂಡ್ ಮೈನ್ ನಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ ಇನ್ನು ಅವರಿಗೆ ಆ ಮೈನ್ ನಲ್ಲಿ ದಿನಕ್ಕೆ ಸಾವಿರದ ಐನೂರು ಎಣ್ಣುಗಳನ್ನ ಕೊಡಲಾಗುತ್ತೆ ಆದ್ರೆ ಆ ಮೈನಿಂಗ್ ನಲ್ಲಿ ದುಡಿದು ಸುಸ್ತಾಗಿದ್ದಂತ ಎಲ್ಲರೂ ಕೂಡ ಅಲ್ಲೇ ಇರುವಂತಹ ಬಾರ್ ನಲ್ಲಿ ಬಂದ ದುಡ್ಡೆಲ್ಲವನ್ನೂ ಕೂಡ ಖರ್ಚು ಮಾಡಿ ಬಿಸಾಕ್ತಾರೆ ಇನ್ನು ಕೈಜಿ ಕೂಡ ತಾನು ದುಡಿದಂತ ದುಡ್ಡನ್ನ ಅಲ್ಲೇ ಉಡಾಯಿಸ್ತಾ ಇರ್ತಾನೆ ಇನ್ನು ಆ ಮೈನಿಂಗ್ ನಲ್ಲಿ ಕೆಲಸ ಮಾಡುವಂತವ್ರು ಯಾರಾದ್ರೂ ಕೂಡ ಅಕಸ್ಮಾತ್ ಆಗಿ ಕಾಯಿಲೆ ಬಿದ್ರೆ ಅವರ ಖರ್ಚನ್ನ ಅವರೇ ಬರ್ಸಬೇಕಾಗಿರುತ್ತೆ ಹೀಗಾಗಿ ಅಲ್ಲಿದ್ದವರು ನಾಲ್ಕೈದು ವರ್ಷ ಕೆಲಸ ಮಾಡುವಷ್ಟರಲ್ಲಿ ಅನಾರೋಗ್ಯದಿಂದ ಸತ್ತು ಹೋಗ್ತಾ ಇರ್ತಾರೆ ಆಗ ಅದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತ ಕೈಜಿ ಅನ್ಕೊಂತಾನೆ ಬಹುಶಃ ನಾನು ಈ ಮೈನನ್ನ ಬಿಟ್ಟು ಹೊರ ಪ್ರಪಂಚಕ್ಕೆ ಹೋಗೋದೇ ಇಲ್ವೇನೋ ಅಂತ ಆಗ ಅಲ್ಲಿದ್ದಂತ ಡಾಕ್ಟರ್ ಹೇಳ್ತಾನೆ ಇಲ್ಲಿಂದ ಹೊರಕ್ಕೆ ಹೋಗ್ಬೇಕಂದ್ರೆ ಮತ್ತೊಂದು ದಾರಿ ಇದೆ ಅದೇನೆಂದ್ರೆ ಇಲ್ಲಿಂದ ಹೊರಕೆ ಹೋಗ್ಬೇಕನ್ನೋರು ಮತ್ತೊಂದು ಗೇಮ್ ಅನ್ನ ಆಡ್ಬೇಕಾಗತ್ತೆ ಅದರಲ್ಲಿ ಗೆದ್ದು ಅಲ್ಲಿಂದ ಹೊರಕೆ ಹೋಗ್ಬೇಕಾಗುತ್ತೆ ಅಂತಾನೆ ಆ ನಂತರ ಗೇಮ್ ಅನ್ನ ಆಡ್ಬೇಕು ಅನ್ನುವಂತಹ ಎಲ್ಲರ ಕಣ್ಗಳಿಗೂ ಕೂಡ ಕಪ್ಪು ಬಟ್ಟೆಯನ್ನು ಕಟ್ಟಿ ಒಂದು ಟ್ರಕ್ನಲ್ಲಿ ತುಂಬಾ ದೂರಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ ಆನಂತರ ಅವರ ಕಣ್ಣಿಗೆ ಕಟ್ಟಿದ್ದ ಪಟ್ಟಿಗಳನ್ನ ತೆಗೆಯಲಾಗುತ್ತೆ ಅವರು ಒಂದು ದೊಡ್ಡ ಬಿಲ್ಡಿಂಗ್ ನ ಟಾಪ್ ಫ್ಲೋರ್ ನಲ್ಲಿ ಇರ್ತಾರೆ ಆಗ ಯುಕಿಒ ಮತ್ತೆ ಬರ್ತಾನೆ ಮತ್ತು ಅಲ್ಲಿದ್ದವರೆಲ್ಲರಿಗೂ ಕೂಡ ಗೇಮ್ ರೂಲ್ಸ್ ಅನ್ನ ಹೇಳ್ತಾನೆ ಅಲ್ಲಿರುವಂತಹ ಎಲ್ಲರಿಗೂ ಕೂಡ ಹತ್ತು ಲಕ್ಷ ರೂಪಾಯಿಗಳ ಚೆಕ್ ಅನ್ನ ಕೊಟ್ಟು ನೀವು ಕೋಟಿ ರೂಪಾಯಿಗಳನ್ನ ಕೇಳ್ಬೇಕಂದ್ರೆ ಬ್ರೈನ್ ಯೂಸ್ ಮಾಡಬೇಕು ಅದೃಷ್ಟ ಇರಬೇಕು ಅಂತೇನಿಲ್ಲ ಜಸ್ಟ್ ಈ ಬಿಲ್ಡಿಂಗ್ ನಿಂದ ಆ ಬಿಲ್ಡಿಂಗ್ ಗೆ ಹೋಗ್ಬೇಕಷ್ಟೇ ಆದರೆ ಈ ಎರಡು ಬಿಲ್ಡಿಂಗ್ಗಳ ಮಧ್ಯೆ ಒಂದು ಸಣ್ಣದಾದಂತಹ ರೈಲು ಅಳಿಯ ತರದ್ದೊಂದು ರಾಡ್ ಇರುತ್ತೆ ಎಲ್ಲರೂ ಕೂಡ ಅದರ ಮೇಲೇ ನಡೀತಾ ಆ ಬಿಲ್ಡಿಂಗ್ ಅನ್ನ ಸೇರ್ಕೊಳ್ಬೇಕು ಅಂತಾನೆ ಇನ್ನು ಈ ಕಂಪನಿಯವರ ಮುಖ್ಯ ಉದ್ದೇಶ ಏನಂದ್ರೆ ಮೈಸಲ್ಲಿ ಕೆಲಸ ಮಾಡೋರನ್ನ ಈ ಬಿಲ್ಡಿಂಗ್ ಇಂದ ಆ ಬಿಲ್ಡಿಂಗ್ಗೆ ಕರ್ಕೊಂಡು ಹೋಗುವಂತದ್ದೇ ಅಲ್ಟಿಮೇಟ್ ಗೋಲಿನೂ ಅಲ್ಲ ಆದರೆ ಈ ತರದ ಡೆತ್ ಗೇಮ್ಗಳಲ್ಲಿ ನಡೆಯೋದೆಲ್ಲವನ್ನೂ ಕೂಡ ರೆಕಾರ್ಡ್ ಮಾಡಿ ದೊಡ್ಡ ದೊಡ್ಡ ಶ್ರೀಮಂತರಿಗೆ ತೋರಿಸಿ ಅವರಿಂದ ದುಡ್ಡನ್ನು ತಗೊಳ್ತಾ ಇರ್ತಾರೆ ಅಥವಾ ಲೈವ್ ಅಲ್ಲಿ ಈ ಗೇಮ್ ಅನ್ನು ಪ್ಲೇ ಮಾಡ್ತಾ ಅವರಿಂದ ಭಾರಿ ಮೊತ್ತದಾನವನ್ನು ತಗೊಳ್ತಾ ಇರ್ತಾರೆ ಸಾಯೋರು ಮೈಸ್ನಲ್ಲಿ ಕೆಲಸ ಮಾಡುವಂತಹ ಕೂಲಿ ಆಳುಗಳು ಅದನ್ನು ನೋಡಿ ಎಂಜಾಯ್ ಮಾಡೋರು ಅದೇ ಕೂಲಿ ಆಳುಗಳನ್ನ ದುಡಿಸಿಕೊಂಡು ಮಿಲಿಯನೇರ್ ಗಳಾಗಿರುವಂತಹ ಶ್ರೀಮಂತ ಜನರು ಇದೇ ಟಾಪಿಕ್ ಮೇಲೆ ಇಷ್ಟೆಲ್ಲಾ ಸಿನಿಮಾಗಳು ಬಂದಿದ್ದಾವೆಂದ್ರೆ ಮೋಸ್ಟ್ಲಿ ಪ್ರಪಂಚದ ಹಲವು ಕಡೆಗಳಲ್ಲಿ ಈ ತರಹದ ಗೇಮ್ಗಳು ನಡೀತಿರ್ಬೋದು ಏನೋ ಆ ಟೈಮಲ್ಲಿ ರಿಂಕು ಕೂಡ ಅಲ್ಲಿಗೆ ಬರ್ತಾಳೆ ಅವಳನ್ನ ನೋಡಿದಂತ ಕೈಜಿ ಓಹೋ ಇವಳು ಕೂಡ ಇದೇ ಕಂಪನಿ ಅವಳ ಅಂತ ಅಂದ್ಕೊಳ್ತಾನೆ ನಂತರ ಕೈಜಿ ಕೂಡ ಒಂದು ಐಡಿಯಾವನ್ನ ಕೊಡ್ತಾನೆ ಅವರ ಮೇಲೆ ಸ್ಟ್ರೈಟ್ ಆದಂತ ಲೈನ್ ಒಂದನ್ನು ಬರೆದು ಈ ಲೈನ್ ಯಾವಾಗ್ಲೂ ಕೂಡ ಸ್ಟ್ರೈಟ್ ಆಗಿರುವಂತೆ ಹೆಜ್ಜೆಗಳನ್ನ ಹಿಡಿತಾ ಮುಂದೆ ಮುಂದಕ್ಕೆ ನಡ್ಕೊಂತ ಹೋಗಿ ಆಗ ನಾವು ಆರಾಮಾಗಿ ಆ ಬಿಲ್ಡಿಂಗ್ ಅನ್ನ ಸೇರ್ಕೊಂಬೋದು ಅಂತ ಹೇಳ್ತಾನೆ ಕೊನೆಗೆ ಎಲ್ಲರೂ ಕೂಡ ಆ ರಾಡ್ ನ ಮೇಲೆ ನಡೀತಾ ಹೋಗ್ತಾರೆ ಈ ನಡುವೆ ಕೈಜಿ ಆ ರಾಡ್ ಮೇಲೆ ಬ್ಯಾಲೆನ್ಸ್ ಮಾಡಲಾಗದೆ ಪ್ರಯತ್ನ ಕೂಡ ಮಾಡ್ತಾನೆ ನಂತರ ಏಕೋ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದಕ್ಕೆ ನಡೆಯತರುತ್ತೆ ಅಷ್ಟರಲ್ಲಿ ಆಕಾಶದಲ್ಲಿ ಒಂದು ದೊಡ್ಡ ಸಿಡಿಲೊಂದು ಕಾಣಿಸಿಕೊಳ್ಳುತ್ತೆ ಆ ಸದ್ದಿಗೆ ಆ ಪಟ್ಟದ ಮೇಲೆ ನಡೀತಾ ಇದ್ದಂತಹ ವ್ಯಕ್ತಿಯೊಬ್ಬ ಕೆಳಕೆ ಬಿದ್ದು ಹೋಗ್ತಾನೆ ಆ ನಂತರ ಅದರ ಮೇಲಿದ್ದವರು ಭಯಪಡ್ತಾನೆ ತಮಗೆ ಇಷ್ಟ ಬಂದಾಗ ಜಗಳ ನಡೀತಾ ಭಯಪಡ್ತಾ ಕೆಳಕೆ ದುಮಕದ ಸತ್ತು ಹೋಗ್ತಾನೆ ಇರ್ತಾರೆ ಫೈನಲಿ ಆ ಪಟ್ಟದ ಮೇಲೆ ಕೈಜಿ ಹಾಗೂ ಮತ್ತೊಬ್ಬ ಮಾತ್ರ ಉಳ್ಕೊಳ್ತಾರೆ ಹೀಗೆ ಆ ಪಟ್ಟದ ಮೇಲೆ ನಡೀತಾ ಭಯ ಬೀಳ್ತಾ ಕೆಲವರು ಅನ್ಕಂಟ್ರೋಲ್ಡ್ ಆಗಿ ಕೆಲವರು ಕೆಳಕ್ಕೆ ಉದುರಿ ಬೀಳ್ತಾ ಇದ್ರೆ ಅಷ್ಟು ದೂರದಲ್ಲಿ ನಿಂತು ಅದನ್ನೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತಹ ಈ ಮಿಲಿಯನಿಯರ್ಗಳು ಆ ಡೆತ್ ಗೇಮ್ ಅನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ ಅದನ್ನು ನೋಡಿದಂತ ರಿಂಕು ತುಂಬಾನೇ ನಿಂತ್ಕೊಳ್ತಾ ಅವರೆಲ್ಲರನ್ನು ಕೂಡ ಸಿಟ್ಟಾಗಿ ನೋಡ್ತಾ ಇರ್ತಾಳೆ ಆ ಟೈಮಲ್ಲಿ ಕೈಜಿ ಜೊತೆ ನಡೀತಾ ಇದ್ದಂತಹ ಗಾಯಗೊಂಡಿದ್ದಂತಹ ಫ್ರೆಂಡ್ ನನ್ನಿಂದ ಇನ್ನು ಮುಂದಕ್ಕೆ ನಡೆಯೋದಕ್ಕಾಗೋದೇ ಇಲ್ಲ ಅಂತ ಡಿಸೈಡ್ ಆಗ್ತಾನೆ ಹಾಗಾಗಿ ಅವನು ತನ್ನ ಹತ್ರ ಟಿಕೆಟ್ ಅನ್ನ ಕೈಜಿ ಹತ್ರಕ್ಕೆ ಕೊಟ್ಟು ಇದರಲ್ಲಿ ಬರುವಂತ ದುಡ್ಡೆಲ್ಲವನ್ನು ಕೂಡ ನನ್ನ ಕೊಟ್ಬಿಡು ಅಂತ ಹೇಳಿ ತಾನೇ ಸ್ವಯಂ ಮೇಲಿಂದ ದುಮಕಿ ಸತ್ತು ಹೋಗ್ತಾನೆ ಅದನ್ನು ನೋಡಿ ಕೈಜಿ ತುಂಬಾ ನೊಂದ್ಕೊಳ್ತಾನೆ ಫೈನಲಿ ಆ ಪಟ್ಟಿಯ ಮೇಲೆ ಇಬ್ಬರು ಮಾತ್ರ ಉಳಿದುಕೊಳ್ತಾರೆ ಹೀಗೆ ಇಬ್ಬರು ಕೂಡ ಏನೇನೋ ಮಾಡ್ತಾ ಮಾಡ್ತಾ ಆ ಬಿಲ್ಡಿಂಗ್ ಹತ್ರಕ್ಕೆ ಸೇರ್ಕೊಳ್ತಾರೆ ನಿಧಾನ ನಿಧಾನವಾಗಿ ಕೈಜಿ ಅದರ ಮೇಲೆ ನಡೆಯುತ್ತಾ ಆ ಬಿಲ್ಡಿಂಗ್ ಅನ್ನ ಸೇರ್ಕೊಳ್ತಾನೆ ಮತ್ತು ತಾನು ಗೆದ್ಬಿಟ್ಟೆ ಅಂತ ಜೋರಾಗಿ ಕೂಗಾಡ ತೊಡಗುತ್ತಾನೆ ಇನ್ನು ಪಕ್ಕದಲ್ಲಿ ನಡೆದು ಬರ್ತಾ ಇದ್ದಂತಹ ವ್ಯಕ್ತಿ ನಿಧಾನವಾಗಿ ಒಳಕ್ಕೆ ಹೋಗತಕ್ಕಂತ ಓಪನ್ ಮಾಡ್ತಾನೆ ಅದರ ಒಳಗಿನಿಂದ ಜೋರಾಗಿ ಗಾಳಿ ನುಗ್ಗಿ ಬರುತ್ತೆ ಇದರಿಂದಾಗಿ ಬ್ಯಾಲೆನ್ಸ್ ವ್ಯಕ್ತಿ ಮೇಲಿಂದ ಕೆಳಕ್ಕೆ ಬಿದ್ದು ಸತ್ತು ಹೋಗ್ತಾನೆ ಆ ನಂತರ ಆ ಗೇಮ್ ಅನ್ನ ಗೆದ್ದಂತಹ ಕೈಜಿ ಒಳಕ್ಕೆ ಬರ್ತಾನೆ ಅವನನ್ನು ನೋಡಿ ಎಲ್ಲರೂ ಕೂಡ ಚಪ್ಪಾಳೆಯನ್ನ ತಡ್ತಾರೆ ಆಗ ಕಂಪನಿಯ ಚೇರ್ಮನ್ ಕೂಡ ಅಲ್ಲಿಗೆ ಬರ್ತಾನೆ ಮತ್ತು ಆ ಗೇಮ್ ಅನ್ನ ನಡೆಸಿಕೊಟ್ಟಂತಹ ಶಬಾಷ್ ಅಂತಾನೆ ಆಗ ಕೈಜಿ ಎರಡು ಟಿಕೆಟ್ ಗಳನ್ನು ತೋರಿಸಿ ಅದರ ದುಡ್ಡು ಕೂಡ ಬರಬೇಕು ಅಂತ ಕೇಳ್ತಾನೆ ಅದಕ್ಕೆ ಯುಕಿಯು ಆ ಪಟ್ಟಿಯ ಮೇಲೆ ನಡೆಯಲಾಗದೆ ತಾನೇ ಬಿದ್ದು ಸೂಷೇರ್ ಮಾಡ್ಕೊಂಡ ಅಂತವನಿಗೆ ಈ ಗೇಮಿಂದ ರೂಪಾಯಿ ಕೂಡ ಸಿಗುದಿಲ್ಲ ಅಂತ ಹೇಳ್ತಾನೆ ಬೇಕಂತಲೇ ನೀನು ಇನ್ನೊಂದಷ್ಟು ಜನರಿಂದ ಟಿಕೆಟ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿರಬಹುದು ಹಾಗಾಗಿ ಅದೆಲ್ಲಕ್ಕೂ ಕೂಡ ನಾವು ಪೇ ಮಾಡೋದಕ್ಕಾಗಲ್ಲ ಇನ್ನೂ ಈ ಗೇಮ್ ಅಲ್ಲಿ ನೀನು ಮಿಲಿಯನ್ ಗಟ್ಲೆ ಹಣವನ್ನ ಗೆದ್ದಿದೆಯಾ ಆದ್ರೆ ಅದೆಲ್ಲವೂ ಕೂಡ ನಿನಗೆ ಕೊಟ್ಟಿದ್ದಂತ ಸಾಲದ ಅಸಲು ಮತ್ತು ಬಡ್ಡಿಗೆ ಜಮಾಗಿ ಬರೀ ಏಳ್ನೂರ ಎಪ್ಪತ್ತೈದು ರೂಪಾಯಿ ಉಳಿದಿದೆ ಬೇಕಾದ್ರೆ ನೀನು ಅದನ್ನ ತಗೊಂಡು ಹೋಗ್ಬಹುದು ಅಂತ ಹೇಳ್ತಾನೆ ಇದರಿಂದ ಸಿಟ್ಟಿ ಹೋದಂತಹ ಕೈಜಿ ಮೇನ್ ಹೆಡ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾನೆ ಆದ್ರೆ ಅಷ್ಟರಲ್ಲಿ ಗಾರ್ಡ್ಸ್ ಬಂದು ಅವನನ್ನ ಹೇಳ್ಕೊಳ್ತಾರೆ ಇದೆಲ್ಲವನ್ನೂ ಕೂಡ ನೋಡಿದಂತ ಆ ಕಂಪನಿ ಚೀಫ್ ಕೈಜಿಗೆ ಮತ್ತೊಂದು ಆಫರ್ ಅನ್ನ ಕೊಡ್ತಾನೆ ಅದರ ಭಾಗವಾಗಿ ಕೈಜಿ ಆ ಗೇಮ್ ಅನ್ನ ಹೋಸ್ಟ್ ಮಾಡ್ತಾ ಇದ್ದಂತ ಯುಕೆ ಜೊತೆ ಗೇಮ್ ಆಡ್ಬೇಕಾಗುತ್ತೆ ಅಂಡ್ ಈ ಗೇಮ್ ಹೆಸರು ಈ ಕಾರ್ಡ್ಸ್ ಇನ್ನು ಇದರಲ್ಲಿ ಇಬ್ಬರು ಪ್ಲೇಯರ್ಸ್ ಕೂಡ ಐದೈದು ಕಾರ್ಡ್ ಗಳನ್ನ ಕೊಡ್ತಾರೆ ಇನ್ನು ಯು ಕೆಗೆ ಕೊಟ್ಟಂತ ಕಾರ್ಡ್ಗಳಲ್ಲಿ ನಾಲ್ಕು ಸೈನಿಕರು ಮತ್ತು ಒಂದು ಕಿಂಗ್ ಇರುತ್ತೆ ಇನ್ನು ಕೈಜಿಗೆ ಗೆ ಕೊಟ್ಟಂತ ಕಾರ್ಡ್ಗಳಲ್ಲಿ ನಾಲ್ಕು ಸೈನಿಕರು ಮತ್ತು ಒಂದು ಡೆವಿಲ್ ಇರುತ್ತೆ ಸೊ ಈಗ ಇಬ್ಬರು ಒಂದೊಂದು ಕಾರ್ಡ್ ಅನ್ನ ಪ್ಲೇ ಮಾಡ್ತಾರೆ ಇಬ್ಬರು ಒಂದು ವೇಳೆ ಸೈನಿಕರನ್ನ ಇಟ್ಕೊಂಡ್ಕೊಳ್ಳಿ ಗೇಮ್ ಡ್ರಾ ಆಗುತ್ತೆ ಹೀಗೆ ಇಬ್ಬರು ಕೂಡ ಕಾರ್ಡ್ಸ್ ಅನ್ನ ಪ್ಲೇ ಮಾಡ್ತಾ ಇರಬೇಕಾದ್ರೆ ಡೆವಿಲ್ ಅನ್ನ ಸೈನಿಕನು ಸೋಲಿಸ್ತಾನೆ ಇನ್ನು ಅದರಲ್ಲಿ ಕಿಂಗ್ ಅನ್ನ ಡೆವಿಲ್ ಸೋಲಿಸುತ್ತೆ ಅಂದ್ರೆ ಓವರ್ ಆಲ್ ಆಗಿ ಕಿಂಗ್ ಗಿಂತ ಡಿವಿಲ್ ದೊಡ್ಡದು ಡಿವಿಲ್ ಗಿಂತ ಸೈನಿಕನ್ ದೊಡ್ಡವನು ಆದ್ರೆ ಇದೇನು ಅರ್ಥನೇ ಆಗ್ತಾ ಇಲ್ಲ ಅಂತ ನಿಮ್ಗನ್ಸ್ಬಹುದು ಆದ್ರೂ ಕೂಡ ನೋಡ್ತಾ ಹೋಗೋಣ ಇನ್ನು ಮೈನಿಂಗ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಜನರೆಲ್ಲರೂ ಕೂಡ ಅಲ್ಲಿನ ಟಿವಿಯಲ್ಲಿ ಬರ್ತಾ ಇದ್ದಂತಹ ಈ ಗೇಮ್ ಅನ್ನು ನೋಡ್ತಾ ಇರ್ತಾರೆ ಕೈಜಿ ಮೊದಲಿಗೆ ಇಬ್ಬರು ಸಿಟಿಸನ್ಸ್ ಅಂದ್ರೆ ಇಬ್ಬರು ಸೈನಿಕರನ್ನ ಮುಂದಕ್ಕೆ ಇಡ್ತಾನೆ ಇನ್ನು ಆ ಕಡೆ ಯುಕಿಯ ಕೂಡ ಅದೇ ಕಾರ್ಡ್ ಅನ್ನ ಪ್ಲೇ ಮಾಡ್ತಾನೆ ಅವನ ಹತ್ರ ಏನೋ ಡೆವಿಲ್ ಕಾರ್ಡ್ ಇದೆ ಇವನ ಹತ್ರ ಕಿಂಗ್ ಕಾರ್ಡ್ ಇದೆ ಹಾಗಾಗಿ ಕೈಜಿ ಡೆವಿಲ್ ಕಾರ್ಡ್ ಅನ್ನ ಮುಂದಕ್ಕೆ ಇಡ್ತಾನೆ ಆದ್ರೆ ಆ ಟೈಮಲ್ಲಿ ಯುಕಿಯು ಸೈನಿಕನ ಕಾರ್ಡ್ ಅನ್ನ ಪ್ಲೇ ಮಾಡಿ ಗೇಮ್ ಅನ್ನ ಗೆದ್ಬಿಡ್ತಾನೆ ಸೋತು ಹೋದಂತ ಕೈಜಿ ಹತ್ರ ಇದ್ದಂತ ದುಡ್ಡೆಲ್ಲವೂ ಕೂಡ ಖಾಲಿಯಾಗಿ ಹೋಗುತ್ತೆ ಆ ಟೈಮ್ ಅಲ್ಲಿ ಯುಕಿಯೋ ನನ್ನ ಹತ್ರನೇ ಗೇಮ್ ಆಡೋದಕ್ಕೆ ಬರ್ತೀಯಾ ಕೂಲ್ ನ ಕೊಡ್ಕ ಅಂತ ಹೇಳಿ ಗೆಟ್ ಲಾಸ್ಟ್ ಅಂತಾನೆ ಹೀಗೆ ಕೈಜಿ ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ಯುಕಿಯೋ ಕೈಗೆ ಹಾಕೊಂಡಿದ್ದಂತಹ ವಾಚ್ ಅನ್ನ ಗಮನಿಸ್ತಾನೆ ಆಗ ಕೈಜಿಗೆ ಫ್ಲಾಶ್ ಆಗುತ್ತೆ ಅವರೆಲ್ಲರನ್ನು ಕೂಡ ಅಂಡರ್ ಗ್ರೌಂಡ್ ಮೈನಿಂಗ್ ಗೆ ಕರ್ಕೊಂಡು ಬರಬೇಕಾದ್ರೆ ಅವರಿಗೆ ಆ ಕಂಪನಿಯ ಸೀಲ್ ಅನ್ನು ಹಾಕಿರ್ತಾರೆ ಅದೇ ಟೈಮ್ ಅಲ್ಲಿ ಅವರೆಲ್ಲೂ ಕೂಡ ತಪ್ಪಿಸಿಕೊಂಡು ಹೋಗಬಾರ್ದು ಅಂತ ಅವರ ಬಾಡಿ ಒಂದು ಚಿಪ್ ಅನ್ನು ಫಿಕ್ಸ್ ಮಾಡಿರ್ತಾರೆ ಅದರಿಂದಾಗಿ ಕೈಜಿ ಹಾರ್ಟ್ ಬೀಟ್ ಸ್ಪೀಡ್ ಆಗಿದೆಯಾ ಸ್ಲೋ ಆಗಿದೆಯಾ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ ಯುಕಿಯೋ ಗೇಮ್ ಆಡಿರ್ತಾನೆ ಯಾಕಂದ್ರೆ ಗೇಮ್ ಆಡಬೇಕಾದ್ರೆ ಯುಕಿಯೋ ಸುತ್ತಮುತ್ತ ಎಲ್ಲೂ ಕೂಡ ನೋಡದೆ ಕೇವಲ ವಾಚ್ ಅನ್ನ ಮಾತ್ರ ಗಮನಿಸ್ತಾ ಇರ್ತಾನೆ ಆ ಟೈಮ್ ಅಲ್ಲಿ ಕೈಜಿ ಡೆವಿಲ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇರ್ಬೇಕು ಎಲ್ಲಕ್ಕಿಂತಲೂ ದೊಡ್ಡ ಕಾರ್ಡ್ ಅದೇ ಆಗಿರೋದ್ರಿಂದ ಕೈಜಿಯ ಹಾರ್ಟ್ ಬೀಟ್ ಹೆಚ್ಚಾಗಿರುತ್ತೆ ಆ ವಿಷಯವೆಲ್ಲವನ್ನೂ ಕೂಡ ಎದುರಲ್ಲಿ ಕೂತ್ಕೊಂಡಿದ್ದಂತ ಯುಕಿಯು ಗಮನಿಸ್ತಾ ಇರ್ತಾನೆ ಹಾಗಾಗಿನೇ ಆತ ಗೇಮ್ ಅನ್ನ ಸ್ಮಾರ್ಟ್ ಆಗಿ ಗೆದ್ದಿರ್ತಾನೆ ಇದಾದ ನಂತರ ಕೈಜಿ ಟಾಯ್ಲೆಟ್ ಗೆ ಹೋಗಿ ಆಲೋಚನೆ ಮಾಡ್ತಾ ಇರ್ತಾನೆ ಹಾಗೆ ಅವನಿಗೆ ರಿಂಕು ನೆನಪಾಗ್ತಾಳೆ ಆಗ ಕೈಜಿ ಅವಳ ಹತ್ರಕ್ಕೆ ಹೋಗಿ ಈ ಸಾರಿ ನೀವು ನನಗೆ ಒಂದ್ ಎರಡು ಮಿಲಿಯನ್ ದುಡ್ಡನ್ನ ಕೊಡಿ ಈ ಸಾರಿ ಏನೇ ಆಗ್ಲಿ ಈ ಗೇಮ್ ಗೆದ್ದು ಅದರ ಡಬ್ಬಲ್ ಹಣವನ್ನ ನಿಮಗೆ ಕೊಟ್ಟೇ ಕೊಡ್ತೀನಿ ಅಂತ ರಿಕ್ವೆಸ್ಟ್ ಮಾಡಿ ತೊಡಗ್ತಾನೆ ಇವನ ಡ್ರಾಮಾವನ್ನ ನೋಡಿದಂತಹ ರಿಂಕು ಸರಿ ಹೋದ್ರೆ ಹೋಗ್ಲಿ ಅನ್ಕೊಂಡು ಎರಡು ಮಿಲಿಯನ್ ಅಷ್ಟು ಅಮೌಂಟ್ ಅನ್ನ ಕೊಡ್ತಾಳೆ ಸೊ ಮತ್ತೆ ಇನ್ನೊಂದು ಗೇಮ್ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಕೈ ಜಿ ಸೀದಾ ಹೋಗಿ ಅಲ್ಲಿದ್ದಂತಹ ಮಿರರ್ಗೆ ತನ್ನ ತಲೆಯನ್ನ ಡಿಚ್ಚಿ ಮಾಡ್ತಾನೆ ಇದರಿಂದಾಗಿ ಅವನ ತಲೆಗೆ ಗಾಯವಾಗಿ ರಕ್ತ ಬರತೊಡಗುತ್ತೆ ಆ ಟೈಮ್ ಅಲ್ಲಿ ಅವನ ಆರ್ ಪಿ ಹೈ ಲೆವೆಲ್ ಅಲ್ಲಿ ರನ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಕೈಸಿ ಕೈಜಿ ಆರಾಮಾಗಿ ಕಾರ್ಡ್ಗಳನ್ನು ತೆಗೆದುಕೊಂಡು ಅವನ್ನ ಆ ಕಡೆ ಈ ಕಡೆ ಚೇಂಜ್ ಮಾಡಿರ್ತಾನೆ ಆ ನಂತರ ಯುಕಿಯೋ ಮತ್ತು ಕೈಜಿ ಇಬ್ಬರು ಸೇಮ್ ಗಳನ್ನ ಪ್ಲೇ ಮಾಡ್ತಾರೆ ಇದರಿಂದಾಗಿ ಗೇಮ್ ಡ್ರಾ ಆಗ್ತಾ ಹೋಗ್ತಾ ಇರುತ್ತೆ ಈ ಟೈಮಲ್ಲಿ ಕೈಜಿ ಒಂದು ಕಾರ್ಡ್ ಅನ್ನ ಪ್ಲೇ ಮಾಡ್ತಾನೆ ಅದಕ್ಕೆ ಒಂದ್ ಸ್ವಲ್ಪ ಬ್ಲಡ್ ಕಂಡು ಇರುತ್ತೆ ಅಷ್ಟಲ್ಲಿ ಕೈಜಿ ನೋಡ್ಕೊಂಡಿರ್ತಾನೆ ಬ್ಲಡ್ ಅನ್ನೋದು ಡಿವಿಲ್ ಕಾರ್ಡ್ ಮೇಲೆ ಬಿದ್ದಿದೆ ಅಂತ ಈ ಕಡೆ ಇವ ನೀನು ಆಲೋಚನೆ ಮಾಡ್ತಾ ಇರ್ತಾನೆ ಎರಡು ಕಾರ್ಡ್ಗಳ ಮೇಲೆ ಬ್ಲಡ್ ಬಿದ್ದಿದೆಯಲ್ವಾ ಹಾಗಾಗಿ ಯಾವ್ದು ಈ ಕಾರ್ಡ್ ಇರಬಹುದು ಅಂತ ಯುಕಿಒ ತುಂಬಾ ಟೆನ್ಸ್ ಆಗಿ ಯೋಚನೆ ಮಾಡ್ತಾ ಇರ್ತಾನೆ ಆನಂತರ ಫೈನಲ್ ಯುಕಿಯು ತುಂಬಾ ಕಾನ್ಫಿಡೆಂಟ್ ಆಗಿ ಕಿಂಗ್ ಕಾರ್ಡ್ ಅನ್ನು ಪ್ಲೇ ಮಾಡ್ತಾನೆ ಅದಕ್ಕೆ ಕೈಚಿ ಡೆವಿಲ್ ಕಾರ್ಡ್ ಇಟ್ಟಿರ್ತಾನೆ ಸೊ ಫೈನಲಿ ಕೈಜಿ ಆ ಗೇಮ್ ಅಲ್ಲಿ ವಿನ್ ಆಗ್ತಾನೆ ಆ ಟೈಮಲ್ಲಿ ಕೈಜಿ ಯು ಕೆ ಹೇಳ್ತೇನೆ ಹೇಳ್ತಾನೆ ನಾನು ನನ್ನ ಹತ್ರ ಇದ್ದಂತ ಕಾರ್ಡ್ಗಳನ್ನ ಚೇಂಜ್ ಮಾಡಿ ಇಟ್ಟಿದ್ದೀನಿ ಅಂತ ನೀನ್ ಅನ್ಕೊಂಡೆ ಆದರೆ ನಾನು ಆ ಗಳು ಹೇಗಿತ್ತೋ ಹಾಗೆ ಪ್ಲೇ ಮಾಡಿದ್ದೀನಿ ಅಂತಾನೆ ಸೊ ಲಾಸ್ಟ್ಗೆ ಯು ಕೆ ಸೋತು ಹೋಗ್ತಾನೆ ಇದರಿಂದಾಗಿ ಆ ಕಂಪನಿಯ ಚೇರ್ಮನ್ ಅವನನ್ನ ಚೆನ್ನಾಗಿ ಹೊಡೆದು ನನ್ನ ಗೌರವವನ್ನೇ ಮಣ್ಪಾಲ್ ಮಾಡಿಬಿಟ್ಟೆ ಅಂತ ಹೇಳಿ ಅವನನ್ನ ಮೈನಿಂಗ್ ಕೆಲಸಕ್ಕೆ ಕಳಿಸಿ ಬಿಡ್ತಾನೆ ಫೈನಲಿ ಫೈವ್ ಮಿಲಿಯನ್ ಅಷ್ಟು ಹಣವನ್ನ ಗೆದ್ದಂತಹ ಕೈಜಿ ಡಿಂಕು ಜೊತೆ ಒಂದು ದೊಡ್ಡ ಹೋಟೆಲ್ ನಲ್ಲಿ ಪಾರ್ಟಿ ಮಾಡ್ತಾ ಇರ್ತಾನೆ ಆ ಟೈಮಲ್ಲಿ ರಿಂಕು ಇವನ ಡ್ರಿಂಕಲ್ಲಿ ಏನನ್ನೋ ಮಿಕ್ಸ್ ಮಾಡಿ ಕೊಟ್ಟಿರ್ತಾಳೆ ಹಾಗಾಗಿ ಕೈಜಿ ಪ್ರಜ್ಞೆ ತಪ್ಪಿ ಕೆಳಕ್ಕೆ ಬೀಳ್ತಾನೆ ಆ ಟೈಮಲ್ಲಿ ರಿಂಕು ಕೈಜಿ ಅಷ್ಟು ದುಡ್ಡನ್ನು ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ ಆನಂತರ ಕೈಜಿಗೆ ಅವನ ಜೈಬಲ್ಲಿ ಒಂದು ಲೆಟರ್ ಸಿಗುತ್ತೆ ಆ್ಯಂಡ್ ಅದರಲ್ಲಿ ಬರ್ದಿರುತ್ತೆ ನಾನು ನಿನ್ ಕೊಟ್ಟಂತ ದುಡ್ಡಿನ ಅಸಲು ಮತ್ತು ಬಡ್ಡಿಯನ್ನ ಸೇರಿಸಿ ಫೋರ್ ಮಿಲಿಯನ್ ಸಮಥಿಂಗ್ ಹಣವನ್ನು ತೆಗೆದುಕೊಂಡಿದ್ದೇನೆ ಮತ್ತು ಉಳಿದಿರುವಂತ ಇಪ್ಪತ್ತೆಂಟು ಲಕ್ಷವನ್ನ ಅಲ್ಲೇ ಬಿಟ್ಟು ಬಂದಿದ್ದೀನಿ ಸೊ ಎಂಜಾಯ್ ಅಂತ ಬರ್ತಿರ್ತಾಳೆ ಆನಂತರ ನಾವು ಕೈಜೆ ಜೊತೆಯಲ್ಲಿದ್ದಂತಹ ಗಾಯಗೊಂಡಿದ್ದಂತಹ ವ್ಯಕ್ತಿಯ ಮಗಳನ್ನ ನೋಡ್ತೇವೆ ಆಕೆ ಒಂದು ಶಾಪಿಂಗ್ ಮಾಲ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಹಾಗೆ ಅವಳಿಗೆ ಒಂದು ಕವರ್ ಸಿಗುತ್ತೆ ಅದರೊಳಗೆ ತುಂಬಾನೇ ದುಡ್ಡು ಇರುತ್ತೆ ಅಷ್ಟು ದುಡ್ಡನ್ನ ಕೈಜಿ ಸತ್ತುವಾದಂತ ಗೆಳೆಯನ ಮಕ್ಕಳಿಗೆ ತಲುಪಿಸಿರ್ತಾನೆ ಮತ್ತು ಅಲ್ಲಿಂದ ಆರಾಮಾಗಿ ನಡೀತಾ ಹೋಗ್ತಾನೆ ಈಗ ಅವನ ಹತ್ರ ಒಂದು ರೂಪಾಯಿ ಕೂಡ ದುಡ್ಡು ಇರೋದಿಲ್ಲ ಜೊತೆಗೆ ಅವನ ಮೇಲೆ ಒಂದು ರೂಪಾಯಿ ಕೂಡ ಸಾಲನೂ ಇರೋದಿಲ್ಲ ಈಗ ಅವನು ಸಂಪೂರ್ಣವಾಗಿ ಸ್ವತಂತ್ರನಾಗಿದ್ದಾನೆ ತನ್ನ ಗೆಳೆಯನಿಗೆ ಕೊಟ್ಟ ಮಾತನ್ನು ಕೂಡ ಉಳಿಸ್ಕೊಂಡಿರ್ತಾನೆ ಇದರೊಂದಿಗೆ ಈ ಸಿನಿಮಾ ಎಂಡಾಗುತ್ತೆ ನಮಸ್ಕಾರ